ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ? ಇವತ್ತು ನಾವು ಮಾರ್ನಿಂಗ್ ವ್ಲಾಗ್ಗೆ ಹೋಗ್ತಾ ಇದ್ದೀವಿ. ಇಂದಿನ ವ್ಲಾಗಲ್ಲಿ ನಾನು ಬ್ರಿಟಿಷರ ಕಾಲದಲ್ಲೇ ಪ್ರಾರಂಭವಾದ ವೈಟ್ಫೀಲ್ಡ್ ಸಿಟಿಯನ್ನು ತೋರಿಸ್ತೀನಿ, ಮತ್ತು ವೈಟ್ಫೀಲ್ಡ್ ಅನ್ನೋ ಹೆಸರು ಹೇಗೆ ಬಂತು ಅದನ್ನು ಕೂಡ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನಮ್ಮ ಲೇಔಟ್ ಹೆಸರು ಸ್ಪ್ರಿಂಗ್ ಡೇ ಲೇಔಟು. ನಮ್ಮ ಮನೆ ಪಕ್ಕನೇ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಚೆನ್ನಾಗಿ ಮರ ಗಿಡ ಎಲ್ಲ ಬೆಳ್ಕೊಂಡಿದೆ. ಆದರೆ ಇವಾಗ ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಆಗಿ ಕಾಣಿಸ್ತಿದೆ. ಮನೆಯಿಂದ ಮೇನ್ ರೋಡಿಗೆ ಬಂದಿದ್ದೀವಿ. ಮೇನ್ ರೋಡ್ ಈ ಸೈಡಿಗೆ ಹೋದರೆ ನಾವು ವೈಟ್ಫೀಲ್ಡ್ ಮೇನ್ ರೋಡಿಗೆ ರೀಚ್ ಆಗ್ತೀವಿ. ಆ ಮೇನ್ ರೋಡಿಂದ ಆ ಸೈಡ್ ಹೋದರೆ ನಾವು ನಾಗೋಂಡಲ್ಲಿ ಅಲ್ಲಿ ರೀಚ್ ಆಗ್ತೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಫುಲ್ ಅಪಾರ್ಟ್ಮೆಂಟೇ ಇದೆ. ಇಂಡಿವಿಜುವಲ್ ಹೌಸ್ ಇರೋದು ತುಂಬ ರೇರು. ಮೊದಲು ಈ ರೋಡ್ ಚಿಕ್ಕದಾಗಿತ್ತು, ಈಗ ಇಲ್ಲಿ ಏರಿಯಾ ತುಂಬ ಡೆವಲಪ್ ಆಗ್ತಾ ಇರೋ ಕಾರಣದಿಂದ ಇಲ್ಲಿ ರೋಡನ್ನೆಲ್ಲ ವೈಡ್ ಮಾಡಿಬಿಟ್ಟು ತಾರ್ ಹಾಕಿದ್ದಾರೆ. ಈ ರೋಡನ್ನು ಮುನಿಸಿಂಗ್ ಹಾಸ್ಪಿಟಲ್ ರೋಡ್ ಅಂತಲೂ ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇವತ್ತು ನಾನು ವೈಟ್ಫೀಲ್ಡ್ನ ಹಿಸ್ಟಾರಿಕಲ್ ಪ್ಲೇಸಸ್ಸು, ಹಿಸ್ಟಾರಿಕಲ್ ವಿಲೇಜು ಎಲ್ಲ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ. ಹಂಗೆ ಹೋದರೆ ನಾವು ಚನ್ಸಂದ್ರ ರೋಡಿಗೆ ಲೀಕ್ ಆಗ್ತೀವಿ. ಅಲ್ಲಿ ನೋಡಿ, ಅಲ್ಲಿ ಒಂದು ಗಣೇಶ ಟೆಂಪಲ್ ಇದೆ. ಈ ರೈಟ್ ಸೈಡಲ್ಲಿ ಒಂದು ಹಿಂದೂ ರುದ್ರಭೂಮಿನೂ ಕೂಡ ಇದೆ. ಓಕೆ ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ಅಲ್ಲಿ ನೋಡಿ, ಪ್ರೆಸ್ಟೀಜ್ ಇರೋ ಅಪಾರ್ಟ್ಮೆಂಟ್ ಅದು ನೋಡಿ, ಎಷ್ಟು ದೊಡ್ಡದಾಗಿ ಇದೆ ಅಂದರೆ ಇಲ್ಲಿಂದನೇ ಕಾಣಿಸುತ್ತೆ. ಇದು ನೋಡಿ ಫ್ರೆಂಡ್ಸ್, ಮುನಿಸಿಂಗ್ ಹಾಸ್ಪಿಟಲು. ಸೊ ನಾವು ಈಗ ವೈಟ್ಫೀಲ್ಡ್ ಮೇನ್ ರೋಡ್ ಇದು. ಸೊ ನಾವು ವೈಟ್ಫೀಲ್ಡ್ ಮೇನ್ ರೋಡ್ ರೈಟಿಗೆ ಹೋದರೆ ಹೋಪ್ ಆನ್ ಸರ್ಕಲ್ ಕಾಡ್ಗೋಡಿ ಎಲ್ಲ ಬರುತ್ತೆ. ಲೆಫ್ಟಿಗೆ ಹೋದರೆ ವರ್ತೂರ್ ಮಾರತ್ತಳ್ಳಿ ಎಲ್ಲ ಹೋಗ್ಬೋದು. ಈಗ ಹೋಗೋಣ. ಈಗ ನಾವು ಏನಾದರೂ ಹೋಪ್ ಫಾರ್ಮ್ ಸರ್ಕಲಿಂದ ಸ್ಟ್ರೇಟ್ ಹೋದರೆ ನಾವು ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್ ಮುಟ್ತೀವಿ. ಏನಾದರೂ ನಾವು ಲೆಫ್ಟ್ ಹೋದರೆ ನಾವು ITPL ರೀಚ್ ಆಗ್ತೀವಿ. ಇದು ವೈಟ್ಫೀಲ್ಡ್ ಸ್ಟೇಷನ್ನು. ಇದನ್ನು ಪ್ರೆಸ್ಟೀಜ್ ಥರನೇ ಕಟ್ಟಿದ್ದಾರೆ. ಇದು DCP ಆಫೀಸು. ಇಲ್ಲಿ ಹೊಸದಾಗಿ ಕಟ್ಟಿರೋ ಒಂದು ಗಣೇಶ ಟೆಂಪಲ್ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಜನ ಭಕ್ತರೆಲ್ಲ ಬರ್ತಾರೆ. ಕಡೆಯಿಂದ ಬರ್ತಾ ನಾನು ಈ ಟೆಂಪಲ್ನ ಸಹ ತೋರಿಸ್ತೀನಿ. ಇಲ್ಲೇ ಇರೋ ವೈಟ್ಫೀಲ್ಡ್ ಪಾರ್ಕ್ಗೆ ಹೋಗೋಣ ಫ್ರೆಂಡ್ಸ್, ಬನ್ನಿ. ಈ ಗಣೇಶ ಟೆಂಪಲಿಂದ ನಾವು ರೈಟ್ ತಗೊಂಡು ಹೋದರೆ ಅದನ್ನೇ ಔಟ್ ಆಫ್ ಸರ್ಕಲ್ ಅಂತ ಹೇಳ್ತಾರೆ. ಇದೇ ನೋಡಿ ಫ್ರೆಂಡ್ಸ್, ಔಟ್ ಆಫ್ ಸರ್ಕಲ್ಲು. ಇಲ್ಲಿ ಎಲ್ಲಿ ನೋಡಿದ್ರು ಆಂಗ್ಲ ಇಂಡಿಯನ್ಸ್ದೇ ಮನೆ ಜಾಸ್ತಿ ಕಾಣಿಸುತ್ತೆ. ಈ ಔಟರ್ ಸರ್ಕಲಿಂದ ಲೆಫ್ಟ್ ತಗೊಂಡು ಹೋದರೆ ಅಲ್ಲಿ ಇನ್ನರ್ ಸರ್ಕಲ್ ಕಾಣಿಸುತ್ತೆ. ನಾವು ಬನ್ನಿ ಫ್ರೆಂಡ್ಸ್, ಇನ್ನರ್ ಸರ್ಕಲ್ಗೆ ಹೋಗೋಣ. ಫ್ರೆಂಡ್ಸ್, ಇದು ಇನ್ನರ್ ಸರ್ಕಲ್ಲು. ಇಲ್ಲಿ ಪ್ಲೇ ಗ್ರೌಂಡ್ ಇದೆ, ಮತ್ತು ಇಲ್ಲಿ ಪಾರ್ಕ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಇಲ್ಲಿ ತುಂಬ ಚೆನ್ನಾಗಿದೆ, ವಾಕಿಂಗ್ ಮಾಡ್ಬೋದು, ಸೈಕಲ್ ಓಡಿಸ್ಬಹುದು. ಇವಾಗ ಬನ್ನಿ ಫ್ರೆಂಡ್ಸ್, ಇನ್ನರ್ ಸರ್ಕಲ್ದು ಒಂದು ಗ್ರೌಂಡ್ ಹೋಗೋಣ. ಫ್ರೆಂಡ್ಸ್, ಇಷ್ಟೊಂದು ಸುಂದರವಾಗಿರುವ ವೈಟ್ಫೀಲ್ಡ್ ಬಗ್ಗೆ ತಿಳ್ಕೊಳ್ಳುವ ಕುತೂಹಲ ಇದೆ ತಾನೇ? ಈ ವೈಟ್ಫೀಲ್ಡ್ ಇತಿಹಾಸ ನಮ್ಮನ್ನು 1882 ಕರ್ಕೊಂಡೋಗುತ್ತೆ. ಇವೆಲ್ಲವನ್ನು ನಾನು ಬಿಡಿ ಬಿಡಿಯಾಗಿ ತಿಳಿಸ್ಕೊಡುತ್ತೇನೆ. ಶಿವರಾತ್ರಿ ಯುಗಾದಿ ಬರ್ತಾ ಇದೆ, ಅದಕ್ಕೆ ಇಲ್ಲೆಲ್ಲ ಅಲ್ಲಿ ಎಳೆಗಳನ್ನೆಲ್ಲ ಬೀಳ್ಸ್ಕೊಂಡು ಚಿಗುರು ಬರೋ ಟೈಮ್ ಆಗಿದೆ. ಸೊ ಇಲ್ಲೆಲ್ಲ ಫುಲ್ ಬೀಳ್ತಾ ಇದೆ. ಈ ಪಾರ್ಕ್ ತುಂಬ ಚೆನ್ನಾಗಿದೆ ವಾಕಿಂಗ್ ಮಾಡೋಕ್ಕೆ, ಮತ್ತು ಇಲ್ಲಿ ಎಲ್ಲ ಏಜ್ ಗ್ರೂಪ್ ಅವ್ರು ಬರ್ತಾರೆ. ಬನ್ನಿ ಫ್ರೆಂಡ್ಸ್, ಒಂದು ರೌಂಡ್ ಹೋಗೋಣ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಳಗಡೆ ಒಂದು ಚಿಕ್ಕ ಸರ್ಕಲ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ರೌಂಡ್ ಹಾಕ್ಕೊಂಡು ಹಾಗೆ ಹೋಗೋಣ.
ಈಗ ವೈಟ್ಫೀಲ್ಡ್ ಸ್ಟೋರಿನ ಮುಂದುವರ್ಷನ 1882 ಮೊದಲೇ ಆಂಗ್ಲೋ ಇಂಡಿಯನ್ಸು ಮತ್ತು ಯುರೋಪ್ ಮೂಲದವರು ಒಂದು ಅಸೋಸಿಯೇಷನ್ ಮಾಡಿಕೊಂಡು ಭಾರತದಲ್ಲೇ ಸೆಟಲ್ ಆಗಬೇಕು ಅಂತ ಹೋರಾಟ ಸ್ಟಾರ್ಟ್ ಮಾಡಿದ್ರು. 1882 ಆಗಿನ ಮೈಸೂರು ಮಹಾರಾಜರಾದ ಚಾಮರಾಜ ಒಡೆಯರ್ ಅವರು 3,900 ಎಕರೆ ಜಮೀನನ್ನು ಮಂಜೂರು ಮಾಡುತ್ತಾರೆ. ಆಗ ಈ ಆಂಗ್ಲೋ ಇಂಡಿಯನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದವರ ಹೆಸರೇ T.S. White. ಇವರಿಂದಲೇ ಈ ಊರಿಗೆ ವೈಟ್ಫೀಲ್ಡ್ ಎನ್ನುವ ಹೆಸರು ಬಂತು. ನಂತರ ಈ ಆಂಗ್ಲೋ ಇಂಡಿಯನ್ಸು ಮಹಾರಾಜರಿಂದ ಪಡೆದ ಜಮೀನಿನಲ್ಲಿ ಬೇಸಾಯ ಮಾಡಿಕೊಂಡು ಇಲ್ಲೇ ವಾಸ್ತವ್ಯ ಹೂಡಲು ಶುರು ಮಾಡುತ್ತಾರೆ. ನಂತರದ ವರ್ಷಗಳಲ್ಲಿ ವೈಟ್ಫೀಲ್ಡ್ ಒಂದು ಸುಂದರವಾದ ಆಂಗ್ಲೋ ಇಂಡಿಯನ್ ಗ್ರಾಮವಾಗಿ ಅಭಿವೃದ್ಧಿಯಾಯಿತು. ಬನ್ನಿ ಫ್ರೆಂಡ್ಸ್, ಗ್ರೌಂಡ್ ಒಳಗಡೆ ಹೋಗೋಣ, ಅಲ್ಲೇನು ಬರ್ತಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೃಷ್ಣರಾಜ ಒಡೆಯರ್ ಅಂತ ಬರ್ತಿದೆ. ಇವರು ಚಾಮರಾಜ ಒಡೆಯರ ಮಗ ಮತ್ತು ಮುಂದಿನ ಮೈಸೂರಿನ ಮಹಾರಾಜ. ನೋಡಿ ಫ್ರೆಂಡ್ಸ್, ಇದು ಈ ಊರಿನ ಪ್ರಾರಂಭವಾದಾಗಲೇ ಆಗಿರೋ ಚರ್ಚು. ಇದು 1886 ಕಟ್ಟಿರೋದು. ವೈಟ್ಫೀಲ್ಡ್ ಬಸ್ ಸ್ಟ್ಯಾಂಡ್, ಇದನ್ನ ವೈಟ್ಫೀಲ್ಡ್ ಸರ್ಕಲ್ ಅಂತಲೂ ಹೇಳ್ತಾರೆ. ನಾವು ವೈಟ್ಫೀಲ್ಡ್ ಸರ್ಕಲ್ ಲೆಫ್ಟ್ ಹೋದ್ರೆ ಇಂಡಿ ಹಳ್ಳಿ ಮೇನ್ ರೋಡ್ ಇರುತ್ತೆ. ವೈಟ್ಫೀಲ್ಡ್ ಸರ್ಕಲ್ ಇದೆ, ನಾವು ಹಿಂದಿರೋ ಸ್ಟ್ರೈಟ್ ಅಲ್ಲಿ ಹೋದ್ರೆ ನಾವು ಮಾರದಲ್ಲಿ ಹೋಗ್ತೀವಿ. ನಾವೀಗ ಮುಂದೋಗ್ತಾ ಇದೀವಿ. ಇನ್ನು ಸ್ವಲ್ಪ ಹಿಸ್ಟೋರಿಕಲ್ ಪ್ಲೇಸಸ್ ನ ತೋರಿಸ್ತಾ ಇದೀನಿ, ಎಲ್ಲೂ ಹೋಗದೆ ನಮ್ ಜೊತೆಗಿರಿ. ಆಗಲೇ ಹೇಳ್ತಿದ್ನಲ್ಲ ಫ್ರೆಂಡ್ಸ್, ಮಹಾಗಣಪತಿ ಟೆಂಪಲ್. ಈಗ ನಾನು ಮಹಾಗಣಪತಿ ಟೆಂಪಲ್ನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದು ತುಂಬ ಹಳೆ ಟೆಂಪಲು, ಇದನ್ನು ಹೊಸದಾಗಿ ರೀಬಿಲ್ಡ್ ಮಾಡಿದ್ದಾರೆ. ಇನ್ನೂ ವರ್ಕ್ ನಡೀತಾನೆ ಇದೆ ಟೆಂಪಲ್ದು. ನಾವು ಬೆಳಿಗ್ಗೆ ಬೆಳಿಗ್ಗೆನೇ ಸ್ನಾನ ಮಾಡದೆ ಬಂದಿರೋದ್ರಿಂದ ನಾವು ಒಳಗಡೆ ಹೋಗ್ತಾ ಇಲ್ಲ, ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀವಿ. ಇದೊಂದು ಹಿಸ್ಟೋರಿಕಲ್ ಚರ್ಚು, ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಪ್ರೇಯರ್ಸ್ಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಮುಂದಕ್ಕೆ ಇನ್ನೊಂದು ಎಂಟ್ರೆನ್ಸ್ ಇದೆ. ಬನ್ನಿ ಫ್ರೆಂಡ್ಸ್, ಆ ಕಡೆ ಏನಿದೆ ನೋಡೋಣ. ಇನ್ನು ಎಲ್ಲ ಸತಿ ಈ ರೋಡಿಂದ ಹೋಗುವಾಗ ಅಲ್ಲಿ ಒಂದು ಬೆಟ್ಟ ಇದೆ ಅಲ್ಲ, ಆ ಬೆಟ್ಟದಲ್ಲಿ ಏನಿದೆ ಇಷ್ಟು ಚೆನ್ನಾಗೆಲ್ಲ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಅಂತ ಕುತೂಹಲ ಇತ್ತು. ಅಲ್ಲಿ ಏನಿದೆ ಅಂತ ನೋಡೋಕ್ಕೋಸ್ಕರ ಅಂತಲೇ ನಾವು ಇವತ್ತು ಒಳಗಡೆ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಈ ಚರ್ಚ್ ಬಗ್ಗೆನ ಕುತೂಹಲಕಾರಿ ಮಾಹಿತಿ ತಿಳಿಸ್ತೇನೆ. ವೈಟ್ಫೀಲ್ಡ್ ಹೆಸರಿಗೂ ಈ ಚರ್ಚ್ಗೂ ತುಂಬಾ ಸಂಬಂಧ ಇದೆ. ಆಗಿನ ಕಾಲದಲ್ಲಿ ವೈಟ್ಫೀಲ್ಡಿನ ಸ್ಥಾಪಕರಂತಲೇ ಕರೆಯಲ್ಪಡುವ T.S. White ಅವರು ಆಂಗ್ಲಿಕನ್ ಮೆಮೋರಿಯಲ್ ಚರ್ಚ್ ನಡೆಸುತ್ತಿದ್ದರು. ನಂತರ 1894 ಅವರ ಕ್ಯಾಥೋಲಿಕ್ ವೈಫ್ ಆದ ಮಿಸಸ್ ಮಾರ್ಗರೆಟ್ ವೈಟ್ ಅವರು ಲೇಡಿ ಆಫ್ ಲಾರ್ಡ್ಸ್ ಚರ್ಚ್ ಕಟ್ಟುತ್ತಾರೆ. ಆ ಚರ್ಚನ್ನೇ ಈಗ ನಾವು ನೋಡ್ತಾ ಇರೋದು. ಇಲ್ಲಿಂದ ಬರೀ 3 ಕಿಲೋಮೀಟರ್ ದೂರದಲ್ಲೇ ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್ ಇದೆ. ಈ ವೈಟ್ಫೀಲ್ಡ್ನ ಅಭಿವೃದ್ಧಿಗೋಸ್ಕರನೇ ಆ ಕಾಲದಲ್ಲಿ ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಮಾಡಿದ್ದು. KGF ಟ್ರಾವೆಲ್ ಮಾಡೋರಿಗೆ, ಬೆಂಗಳೂರಿಂದ ಟ್ರಾವೆಲ್ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು. 1990 ಈ ವೈಟ್ಫೀಲ್ಡ್ ಒಂದು ಸಾಧಾರಣ ಗ್ರಾಮವಾಗಿತ್ತು. ನಂತರ ಸರ್ಕಾರ ಇಲ್ಲಿ IT ಹಬ್ ಪ್ರಾರಂಭಿಸಿತು. ನಂತರ ವೈಟ್ಫೀಲ್ಡಿನ ಅಭಿವೃದ್ಧಿ ಅತಿ ಶೀಘ್ರಗೊಂಡಿತು. ಈ IT ಹಬ್ಬಲ್ಲಿ ITPL ಇದೆ, ಮತ್ತು ತುಂಬ ಸಾಫ್ಟ್ವೇರ್ ಕಂಪ್ನೀಸ್ ಇದೆ. ಇಲ್ಲಿ ವೈದೇಹಿ ಮೆಡಿಕಲ್ ಕಾಲೇಜ್ ಇದೆ, ಬೃಹತ್ ಸತ್ಯಸಾಯಿ ಹಾಸ್ಪಿಟಲ್ ಕೂಡ ಇದೆ. ಬೆಂಗಳೂರಿಂದ ವೈಟ್ಫೀಲ್ಡ್ ರೀಚ್ ಆಗೋಕ್ಕೆ 2 ಮೇಜರ್ ರೋಡ್ಸ್ ಇದೆ. ಒಂದು HAL ಓಲ್ಡ್ ಏರ್ಪೋರ್ಟ್ ರೋಡ್ ಕಡೆಯಿಂದ ಬರೋದು, ಇನ್ನೊಂದು ಓಲ್ಡ್ ಮೆಡ್ರಾಸ್ ರೋಡ್ ITPL ಕಡೆಯಿಂದ ಬರೋದು. ಹಾಗೆ ಬೈಯಪ್ಪನಲ್ಲಿ ಮೆಟ್ರೋ ಸ್ಟೇಷನ್ನು ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್ವರೆಗೆ ಎಕ್ಸ್ಟೆಂಡ್ ಆಗಿದೆ. ಇನ್ನೇನು ಕೆಲಸ ಫೈನಲ್ ಸ್ಟೇಜಲ್ಲಿ ನಡೀತಾ ಇದೆ. ಇದರಿಂದ ಪ್ರಯಾಣಿಕರಿಗೆ ಇನ್ನೂ ಅನುಕೂಲ ಆಗಲಿಕ್ಕಿದೆ.
ಇಲ್ಲಿ ಜೀಸಸ್ ಡೈಸ್ ಆನ್ ದ ಕ್ರಾಸ್ ಅಂತ ಬೋರ್ಡ್ ಹಾಕಿದ್ದಾರೆ, ಮತ್ತು ಒಂದು ಸೀನನ್ನು ಸ್ಟ್ಯಾಚು ಮೂಲಕ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಬೆಟ್ಟದ ಮೇಲಿಂದ ನೋಡಿದ್ರೆ ವೈಟ್ಫೀಲ್ಡ್ ಮತ್ತು ಐ ಟಿ ಪಿ ಎಲ್ ಸರೌಂಡಿಂಗ್ ಏರಿಯಾಸ್ ಕಾಣಿಸುತ್ತೆ, ಮತ್ತು ತುಂಬ ಚೆನ್ನಾಗಿದೆ. ಇಲ್ಲಿ ಕೂಲ್ ಏರ್ ಇದೆ, ಸ್ವಲ್ಪ ಕೂತ್ಕೋಬೇಕು ಅನಿಸುತ್ತೆ. ಈಗ ನಾನು ಒಂದು ಹಿಸ್ಟೋರಿಕಲ್ ಸ್ಕೂಲನ್ನು ತೋರಿಸ್ತೀನಿ. ಈ ಸ್ಕೂಲು ಸೆಂಟ್ ಜೋಸೆಫ್ ಸ್ಕೂಲು. ಇದು 1933 ಪ್ರಾರಂಭವಾಗಿದ್ದ ಸ್ಕೂಲು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಹೊಸ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.